ಎಸ್ಎಸ್ಎಲ್ಪಿ ಸಭೆಗೆ ಗೈರಾದವರ ವಿರುದ್ಧ ಕ್ರಮ ಖಚಿತ. ಅನುಮತಿ ಪಡೆಯದೆ ಗೈರಾದವರ ವಿರುದ್ಧ ಕ್ರಮವನ್ನ ನೀಡಲಾಗುತ್ತೆ, ಕ್ರಮ ಕೈಗೊಳ್ಳಲಾಗುತ್ತೆ. ಇವತ್ತಿನ ಸಭೆಯಲ್ಲಿ ಈ ಕ್ರಮದ ಬಗ್ಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಸಿಎಲ್ಪಿ ಸಭೆಗೆ ನಿನ್ನೆ ಯಾರ್ಯಾರು ಗೈರಾಗಿದ್ರು ಆ ಒಂದು ಶಾಸಕರ ವಿರುದ್ಧ ಕ್ರಮ ಖಚಿತ. ಅನುಮತಿ ಪಡೆಯದೆ ಗೈರಾದವರ ವಿರುದ್ಧ ಕ್ರಮವನ್ನ ಕೂಡ ಕೈಗೊಳ್ಳಲಾಗತ್ತೆ. ಇವತ್ತಿನ ಸಭೆಯಲ್ಲಿ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಬೇಕು, ಶಿಸ್ತು ಕ್ರಮದ ರೀತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ನಿರ್ಧಾರವನ್ನ ಕೂಡ ಮಾಡಲಾಗುತ್ತೆ. ಗೋಕಾಕ್ ಶಾಸಕ ಮಹೇಶ್ ಕುಮಟಳ್ಳಿ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಮಾಹಿತಿಯನ್ನ ನೀಡದೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಗೈರಾಗಿದ್ರು ಇವರು ಶಾಸಕರು. ಈ ಹಿನ್ನೆಲೆಯಲ್ಲಿ ಸಭೆಗೆ ಗೈರು ಹಾಜರಾಗಿದ್ದ ಕಾರಣವನ್ನ ಕೇಳಿ, ಯಾವ ಕಾರಣಕ್ಕಾಗಿ ಗೈರು ಹಾಜರಾಗಿದ್ರಿ ಅನ್ನುವಂತಹ ಒಂದು ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಫ್ಯಾಕ್ಸ್ ಮೂಲಕ ಕಚೇರಿಗಳಿಗೆ ನೋಟಿಸ್ ಅನ್ನ ನೀಡುವಂತಹ ನಿರ್ಧಾರಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆ ಇದೆ. ಶಾಸಕ ನಾಗೇಂದ್ರ ಗೈರು ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ನೀಡುವಂತಹ ಪ್ರಯತ್ನ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ಫ್ಯಾಕ್ಸ್ ಮೂಲಕ ಈಗಾಗಲೇ ಕಚೇರಿಗಳಿಗೆ ನೋಟಿಸ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ನಿನ್ನೆ ಶಾಸಕ ನಾಗೇಂದ್ರ ಕೂಡ ಗೈರಾಗಿದ್ರು. ಈ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ಶಾಸಕರುಗಳಿಗೆ ನೀಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಈಗಲ್ಟನ್ ರೆಸಾರ್ಟ್ನಲ್ಲೇ ಸಭೆಯನ್ನ ನಡೆಸಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯ ಬಳಿಕ ಅತೃಪ್ತರಿಗೆ ನೋಟಿಸ್ ನೀಡಲು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಈಗಾಗಲೇ ಪತ್ರಿಕೆನೆಲ್ಲ ಬಂದಿದೆ, ಅದನ್ನ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ಸಿಎಲ್ಪಿ ನಾಯಕರು ಹೇಳಿದ್ದಾರೆ. ಸೊ ಅವರು ಏನ್ ತೀರ್ಮಾನ ತಗೋತಾರೋ ಅದು ವರಿಷ್ಠರಿಗೆ ಬಿಟ್ಟಿದ್ದು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಇದು ನಾನು ಹೇಳಿದ್ದಲ್ಲ, ಹಿಂದಿನಿಂದನೂ ನಡ್ಕೊಂಡು ಬಂದಿರುವಂತದ್ದು. ಕೆಲವೊಂದು ತೀರ್ಮಾನಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಕೂಡ ರಾಜಕೀಯವಾಗಿ ಸರ್ವೈವ್ ಆಗಬೇಕು, ರಾಜಕೀಯವಾಗಿ ತಕ್ಕ ಉತ್ತರ ನೀಡಬೇಕು ಅಂತ ಅಂದಾಗ ಕೆಲವೊಂದು ನಿರ್ಧಾರವನ್ನ ತಗೋಬೇಕಾಗ್ತದೆ. ಪಕ್ಷ ಏನ್ ತೀರ್ಮಾನ ತಗೋತದೆ ಅದನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು. ಆ ಕೆಲಸ ನಾವು ಮಾಡ್ತಾ ಇದ್ವಿ. ಗೆದ್ದಾದ ಮೇಲೆ ನಮ್ದೇ ಬಾವುಟ, ನಮ್ದೇ ಅಜೆಂಡಾ, ನಮ್ದೇ ಅಜೆಂಡಾ ಅಂತ ಇಟ್ಕೊಬಿಟ್ರೆ ಹೆಂಗಾಗುತ್ತೆ? ಯಾರು ಬಲಾತ್ಕಾರ ಇಲ್ಲ ರೀ, ಬಲಾತ್ಕಾರದ ಪ್ರಶ್ನೆ ಇಲ್ಲ. ಯಾರು ಹೋಗ್ತಾ ಇರೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಬಲಾತ್ಕಾರದ ವಿಚಾರ ಇಲ್ಲ. ನಿಮ್ಮ ಶಾಸಕರು ಯಾರು ಬಿಜೆಪಿಗೆ ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ? 100ಕ್ಕೆ 100 ಇದೆ. ಯಾರು ಹೋಗಲ್ಲ? ಇವತ್ತು 4 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಬೇಕು ಅಂತ. 4ರಲ್ಲಿ 2 ಈಗ ಆಲ್ರೆಡಿ ಸಿಎಲ್ಪಿ ಲೀಡರ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಜಾಧವ್ ಅವರು ರೈಟಿಂಗ್ ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ಇವ್ರನ್ನ ಭೇಟಿ ಮಾಡಿ ಫೋನ್ನಲ್ಲಿ ಮೆಸೇಜ್ ಮಾಡಿದ್ದಾರೆ. ಇನ್ನಿಬ್ರು ಯಾವ ಕಾರಣಕ್ಕೂ ಏನು ಸಿಕ್ಕಲಿಲ್ಲ. ಅದನ್ನು ಇವತ್ತು ಡಿಸೈಡ್ ಮಾಡ್ತಾರೆ. ಸಿಎಲ್ಪಿ ಸಭೆ ಇವತ್ತು ಕರೆದಿದ್ದಾರೆ. ಇವತ್ತು ಏನು ಆಕ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಸಿಎಲ್ಪಿ ನಾಯಕರು ಎಲ್ಲ ಜೊತೆಯಲ್ಲಿ ಡಿಸೈಡ್ ಮಾಡ್ತಾರೆ.